ಹಿತ್ತಲ ಗಡದಲ್ಲಿದೆ ಮದ್ದಿನ ಮಂತ್ರ, ಅಡುಗೆಯ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದೀಯ ರೀತಿಯಲ್ಲಿ ಅನೇಕ ಸಮಸ್ಯೆಗಳಿಗೆ ಮನೆ ಮದ್ದು ತತ್ಸಂಬಂಧಿತ ಪರಿಹಾರಗಳನ್ನು ಕೊಡ್ತಾ ಬರ್ತಿದ್ದೀನಿ. ಇವತ್ತು ವಿಶೇಷವಾಗಿ ಟೂತ್ ಏಕ್, ಹಲ್ಲು ನೋವಿಗೆ ಸಂಬಂಧಪಟ್ಟಂತಹ ರೆಮಿಡೀಸು ಮನೆಯಲ್ಲಿ ಏನು ಮಾಡಬಹುದು ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್, ಹಲ್ಲು ಉಳುಕಿದ್ಯಾ, ಒಸಡಿನ ಸಮಸ್ಯೆ ಇದೆಯಾ, ದಂತ ಕ್ಷಯ ಆಗಿದೆಯಾ, ಹುಳ ಇದೆಯಾ, ಅನೇಕ ಸಮಸ್ಯೆಗಳಲ್ಲಿ ಹಲ್ಲು ಬರುತ್ತೆ. ಆದರೆ ನಾವು ಆಡುಭಾಷೆಯಲ್ಲಿ ಹಲ್ಲು ಬಂದ್ಬಿಟ್ಟಿದೆ ಅಂತ ಅಷ್ಟೇ ಹೇಳ್ತೀವಿ. ಕಾರಣ ಏನು ಅಂತ ದಂತ ವೈದ್ಯರ ಹತ್ರ ಹೋಗಿ ತೋರಿಸೋವರೆಗೂ ನಮಗೆ ಗೊತ್ತಾಗೋದೇ ಇಲ್ಲಂತಕ್ಕಂತಹ ಮಾತು. ಹಲ್ಲು ನೋವು ಅಂದ ತಕ್ಷಣ ಶರೀರಕ್ಕೆ 1 ರೂಪಾಯಿ ನೋವು ಕೊಟ್ರೆ ಮನಸ್ಸಿಗೆ 1,000 ರೂಪಾಯಿ ನೋವು ಕೊಡತಕ್ಕಂತಹ ಸರ್ವೇ ಸಾಮಾನ್ಯವಾದಿ. ಯಾವ ಟೈಮಲ್ಲಿ ಬರುತ್ತೋ ಗೊತ್ತಿಲ್ಲ, ತೀವ್ರವಾಗಿ ಹಿಂಸೆ ಕೊಡ್ತಾ ಇರುತ್ತೆ, ಹೇಳಕ್ಕಾಗಲ್ಲ, ಅನುಭವಿಸಕ್ ಸಿಕ್ಕಾಪಟ್ಟೆ ದೊಡ್ಡದು, ಚಿಕಿತ್ಸಾತ್ಮಕ ಚಿಕ್ಕದು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿಕೊಂಡು ಸಾರ್ವತ್ರಿಕವಾಗಿ ಆ ಹಂತದಲ್ಲಿ ಮೊಮೆಂಟ್ ರಿಲೀಫ್ ಅಂತ ನಾವೇ ಕರಿತೀವಿ, ಆ ಆಂಗಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಲವಂಗರಿ. ಹಲ್ಲಿನ ಸಮಸ್ಯೆಗಳಿಗೆ ರಾಮ ಬಾಣವಾಗಿ ಲವಂಗ ಮತ್ತು ಲವಂಗದ ಎಣ್ಣೆ ಕೆಲಸ ಮಾಡುತ್ತೆ ಅಂತಕ್ಕದು. ಲವಂಗ ಎಣ್ಣೆ ನೀವು ಮುಂಚೆನೆ ಸಿಕ್ಕಲ್ಲಿ ತೆಗೆದಿಟ್ಕೊಂಡಾಗ ಹೆಲ್ಪ್ ಆಗುತ್ತೆ, ಪ್ರೊವೈಡೆಡ್ ಅದು ತುಂಬಾ ಸೇಫ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಕನ್ಸಾಲಿಡೇಟೆಡ್ ಆಗಿರಬೇಕು, ಡೈಲ್ಯೂಷನ್ ಆಗಿರಬಾರದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಇದರ ಪ್ಯೂರಿಟಿ ನೀವು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಇಲ್ವಾ, ಚೆನ್ನಾಗಿ ಲವಂಗ ತಗೊಳ್ಳಿ, ತಾಜಾ ಲವಂಗವನ್ನು ತಗೊಳ್ಳಿ, ಚೆನ್ನಾಗಿ ಜಜ್ಜಿ ಬಿಡ್ತಕ್ಕಂಥದ್ದು. ಜಜ್ಜಿಬಿಟ್ಟು ಈ ಲವಂಗದ ಪುಡಿಗೆ ಒಂದೇ ಒಂದು ಚಿಟಿಕೆ ಪಚ್ಚಕರ್ಪೂರ ಹಾಕೊಂಡು ನೋವಿಗಿರತಕ್ಕಂತಹ ಜಾಗದಲ್ಲಿ ಹಲ್ಲಿನ ರಂಧ್ರ ಆಗಿರ್ಬೋದು, ಗಮ್ಸ್ ಆಗಿರ್ಬೋದು, ದವಡೆ ಆಗಿರ್ಬೋದು, ಒಸಡೆ ಆಗಿರ್ಬೋದು, ಚೆನ್ನಾಗಿ ಇದನ್ನು ಹಾಕಿ ಮಸಾಜ್ ಮಾಡ್ತಕ್ಕಂಥದ್ದು ತುಂಬಾ ಒಂದು ಆಸ್ಟ್ರಿಂಜೆಂಟ್ ಆಕ್ಟಿವಿಟಿ ಆಗುತ್ತೆ. ಇದರ ಜೊತೆಗೆ ಬೇವಿನ ಎಲೆಯ ರಸವನ್ನ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕ್ರಿಮಿಘ್ನವಾಗಿ ಕೂಡ ಕೆಲಸ ಮಾಡುತ್ತೆ. ಕ್ರಿಮಿಗಳ ಉತ್ಪನ್ನ ಕ್ರಿಮಿಜನ್ಯ ವ್ಯಾಧಿ, ಕ್ರಿಮಿಜನ್ಯ ಶೂಲ ಆಗಿರೋದ್ರಿಂದ ನೀವು ಬೇವಿನ ಎಲೆಯ ರಸವನ್ನ ಮತ್ತೆ ವಾಯುವಿಡಂಗ ಅಂತ ಕರಿತೀವಿ, ಎಂಬ್ಲಿಕಾ ರೈಸ್ ಅಂತ ಕರಿತೀವಿ, ಅದನ್ನು ಕೂಡ ಆಡ್ ಮಾಡ್ಕೊಳ್ಬಹುದು. ಲವಂಗ ಜೊತೆಗೆ ಬೇವಿನ ತಾಜಾ ಎಲೆಯ ರಸ ಆಗಿರ್ಬೋದು, ವಾಯುವಿಡಂಗ ಆಡ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಸೈಂಧವ ಲವಣವನ್ನು ಕೂಡ ಆಡ್ ಮಾಡ್ಕೊಳ್ಬಹುದು. ಪಚ್ಚಕರ್ಪೂರ ಜೊತೆಗೆ ಲಾಲಾಸವನ್ನು ಜಾಸ್ತಿ ಮಾಡುತ್ತೆ. ರೂಬಿಫಿಷಿಯಂಟ್ ಆಕ್ಷೆಂಟ್ ಅಂತ ಕರಿತೀವಿ, ರೂಬಿಫಿಷಿಯಂಟ್ ಆಕ್ಷನ್ ಅಂದ್ರೆ ತಾತ್ಕಾಲಿಕವಾಗಿ ಚರ್ಮದ ಮೇಲೆ ಹಚ್ಚಿದಾಗ ಚರ್ಮದ ಒಳಗಡೆ ಅದು ಹೋಗಿ ತನ್ನ ಕಾರ್ಯ ವೈಖರಿಯನ್ನ ತ್ವರಿತವಾಗಿ ಶುರು ಮಾಡತಕ್ಕಂತಹ ಪದ್ಧತಿ ಪ್ರಕ್ರಿಯೆಗೆ ರೂಬಿಫಿಷಿಯಂಟ್ ಆಕ್ಷನ್ ಅಂತ ಕರಿತೀವಿ. ಈ ಸಿಂಪಲ್ ರೆಮಿಡೀಸು ತುಂಬಾ ಫಾಸ್ಟ್ ಆಕ್ಟಿಂಗ್ ರೆಮಿಡೀಸು, ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡೀಸ್, ಬಹಳ ಸಿಂಪಲ್ ಆಗಿ ಇದನ್ನ ಟ್ರೈ ಮಾಡತಕ್ಕಂಥದ್ದು ಬಹಳ ಒಳ್ಳೇದು. ದಿಸ್ ಈಸ್ ರೆಮಿಡಿ ನಂಬರ್ 1. ರೆಮಿಡಿ ನಂಬರ್ 2 ಏನು ಅಂತ ಕರಿತೀರಾ? ಕ್ಯಾಶ್ಯೂ ಲೀವ್ಸ್ ಗೊತ್ತಲ್ವಾ, ಗೋಡಂಬಿ ಗಿಡ, ಗೋಡಂಬಿ ಗಿಡದ ಎಲೆಯ ತಾಜಾ ರಸ ಚೆನ್ನಾಗಿ ಕಲ್ಪತ್ತಲ್ಲಿ ಜಜ್ಜತಕ್ಕಂಥದ್ದು, ಒರಳಲ್ಲಿ ರುಬ್ಬತಕ್ಕಂಥದ್ದು, ಇಲ್ಲ ಮಿಕ್ಸಿಲ ಗ್ರೈಂಡ್ ಮಾಡ್ತಕ್ಕಂಥದ್ದು, ಅದನ್ನ ಪಂಚೆ ಬಟ್ಟೆಯಲ್ಲೋ ಕರ್ಚೀಫ್ ಬಟ್ಟೆಯಲ್ಲೋ ಶೋಧಿಸ್ತಕ್ಕಂಥದ್ದು, ಆ ಬರ್ತಕ್ಕಂಥ ರಸಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನವನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೌತ್ ಗಾರ್ಗಲ್ ಮಾಡ್ತಕ್ಕಂಥದ್ದು, ಪಾಯ್ ಪುಕ್ಕಳಿಸ್ತಕ್ಕಂಥ ಪದ್ಧತಿ 3-5 ನಿಮಿಷ. ಎಸ್ಪೆಷಲಿ ಕ್ಯಾವಿಟೀಸ್ ಇದೆ ಅಂದಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ. ಆದರೆ ನೀವು ಮೋರಲ್ ರಿನ್ಸಿಂಗ್ ಅಥವಾ ಗಾರ್ಗ್ಲಿಂಗ್ ಮಾಡಿದಾಗ 5-6 ನಿಮಿಷದಲ್ಲಿ ತುಂಬಾ ಒಂದು ಸೂತ್ನಿಂಗ್ ಎಫೆಕ್ಟ್ ಸಿಗುತ್ತೆ. ಎಸ್ಪೆಷಲಿ ಪೋಸ್ಟ್ ಡಿನ್ನರ್ ರಾತ್ರಿ ಹೊತ್ತು ಅನೇಕರು ನಿದ್ದೆನೆ ಬರೋದಿಲ್ಲ. ಹಲ್ಲು ಬಂತು, ಯಾವ ಔಷಧಿ ತಗೋಬೇಕು? ಸಪೋಸ್ ಅನಾಲ್ಜಿಸಿಕ್ಸ್ ಮಾತ್ರೆ ತಗೊಂಡ್ರೆ, ಪೇನ್ ಕಿಲ್ಲರ್ಸ್ನ ತಗೊಂಡ್ರೆ ಲಿವರ್ ಮೇಲೆ ಲಾಂಗ್ ಟರ್ಮ್ ಡ್ಯಾಮೇಜ್ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಸಂಬಂಧಪಟ್ಟಂತಹ ಇನ್ನೊಂದು ಔಷಧಿ ತಗೋಬೇಕು, ಅದು ತಗೊಂಡ್ರೆ ಕಾನ್ಸ್ಟಿಪೇಷನ್ ಆಗ್ಬಹುದು, ಭೇದಿ ಆಗ್ಬಹುದು, ಹೀಗೆ ಅನೇಕ ಜಟಿಲತೆಗಳಿರುತ್ತೆ. ಈ ಸಿಂಪಲ್ ರೆಮಿಡೀಸು ನಿಮ್ಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ತ್ವರಿತವಾಗಿ ನಿಮ್ಮ ಸಮಸ್ಯೆನ ನಿವಾರಣೆ ಮಾಡಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರೆಮಿಡಿ ಏನ್ ಗೊತ್ತೇನ್ರಿ? ಸಿಂಪಲ್ ಕಲ್ಲಿಜ್ಜಲು. ಕಲ್ಲಿಜ್ಜಲು ರಾಮಬಾಣವಾಗಿ ಕೆಲಸ ಮಾಡುತ್ತೆ, ಪ್ರೊವೈಡೆಡ್ ಆ ನೈಸರ್ಗಿಕವಾದಂತಹ ಕೃತಕ ವಿಲ್ದಿರತಕ್ಕಂತಹ ಮರದಿಂದ ಆಗಿರಬೇಕು. ಪ್ಲೈವುಡ್ ನ ಸುಟ್ಟುಬಿಟ್ಟು ನಾವು ಇಜ್ಜಲು ಮಾಡಿಕೊಂಡು ಮರದಿಜ್ಜಲು ಅಂದ್ರೆ ಅದು ಇಜ್ಜಲು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ರಿಯಲ್ ಕಟ್ಟಿಗೆಯಿಂದ ನಾವು ಸುಟ್ಟು ಉತ್ಪನ್ನವಾಗಿರತಕ್ಕಂತಹ ಕಲ್ಲಿಜ್ಜಲಿಗೆ ಪಚ್ಚಕರ್ಪೂರ ಸೈಂಧವ ಲವಣ ಎರಡನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ಬೇವಿನ ಎಲೆಯ ಚೂರ್ಣ, ಅಲ್ಲಿ ತಾಜಾ ಬೇವಿನ ಎಲೆಯ ರಸವನ್ನು ಹೇಳದೆ ಇಲ್ಲಿ ಒಣಗಿರ್ತಕ್ಕಂತಹ ಬೇವಿನ ಎಲೆಯ ಚೂರ್ಣವನ್ನು ಹೇಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಚ್ಚಿ ರಬ್ ಮಾಡಿದ್ರೆ ತುಂಬಾ ಚೆನ್ನಾಗಿ ತ್ವರಿತವಾಗಿ ಈ ಸಮಸ್ಯೆಯಿಂದ ನಿವಾರಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಎಸ್ಪೆಷಲಿ ಪುಟ್ಟ ಮಕ್ಕಳು
ಎಲ್ಲೇ ಡೆಂಟಲ್ ಕೇರೀಸ್ ಅಂತ ಹೇಳ್ತಾರೆ, ಹಲ್ಲೋವು ಅಂತ ಹೇಳ್ತಾರೆ. ನಾವು ಅವರಿಗೆ ಔಷಧಿಗಳ ಮೇಲೆ ಅವಲಂಬಿತವಾಗದೇ ಇರತಕ್ಕಂಥ ರೀತಿಯಲ್ಲಿ ಸರಿ ಮಾಡಬೇಕು ಅಂದರೆ ಈಗ ಹೇಳ್ತಕ್ಕಂಥ ಸಿಂಪಲ್ ರೆಮಿಡೀಸು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಲ್ಲ ರೆಮಿಡೀಸ್ ಮುಂಚಿತವಾಗಿ ಎಲ್ಲ ರೆಮಿಡೀಸ್ ಆದಮೇಲೆ ಒಂದು ರೆಮಿಡಿ ಇದೆ, ಏನಪ್ಪ ಅದು? ಸಿಂಪಲ್ ಸಾಲ್ಟ್ ವಾಟರ್ ಗಾರ್ಗಲಿ, ನೀರಿಗೆ ಸೈಂಧವ ಲವಣವನ್ನು ಹಾಕ್ಕೊಳ್ಳಿ. 2-4 ಚಿಟಿಕೆ ಸೈಂಧವ ಲವಣ, ಸುಮಾರು 200 ml ನೀರು ಕುಡಿಬಾರ್ದು, ವಾಂತಿ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಇದನ್ನ ಬಾಯಲ್ಲಿ ಹಾಕ್ತಕ್ಕಂಥದ್ದು, ಓರಲ್ ರಿನ್ಸಿಂಗ್ ಮಾಡತಕ್ಕಂಥದ್ದು, ಓರಲ್ ರಿನ್ಸ್ ಮಾಡೋದು ಒಗೆಯೋದು, ರಿನ್ಸ್ ಮಾಡೋದು ಒಗೆಯೋದು, ರಿನ್ಸ್ ಮಾಡೋದು ಒಗೆಯೋದು. ಇದಕ್ಕೆ ಪುದೀನ ರಸ, ತಾಜಾ ಪುದೀನ ರಸವನ್ನು ಕೂಡ ಆಸ್ ಎ ವ್ಯಾಲ್ಯೂ ಆಡೆಡ್ ಎಫೆಕ್ಟ್ ನೀವು ಹಾಕೊಳ್ಬಹುದು. ಆ ಮಿಂಟ್ ಎಫೆಕ್ಟು ನಿಮಗೆ ಓರಲ್ ಫ್ರೆಶ್ನೆಸ್ ನ ತಂದ್ಕೊಳ್ಳಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ ಅಂತಕ್ಕಂತಹ ಮಾತು. ಇನ್ಯಾಕೆ ಯೋಚನೆ ಮಾಡ್ತೀರಿ? ಬಾಯಿನ, ಹಲ್ಲಿನ, ಒಸಡಿನ ಅನೇಕ ಸಮಸ್ಯೆಗಳಿದ್ರೂ ಕೂಡ ತ್ವರಿತವಾದಂತಹ ನಿವಾರಣೆ ಈ ಹೇಳ್ತಕ್ಕಂತಹ ಮನೆ ಮದ್ದಲ್ಲಿ 100%, 100% ಅಂತಕ್ಕಂಥ ಮಾತು. ಯಾವುದೇ ಉಪದ್ರವ ರಹಿತವಾಗಿ, ಜಾತ್ಯಾತೀತ, ಲಿಂಗಾತೀತ, ವಯಾತೀತವಾಗಿ ಎಲ್ಲರೂ ಉಪಯೋಗ ಮಾಡಬಹುದಾದಂತಹ, ಉಪಯೋಗಿಸ್ತಕ್ಕಂತಹ ಮನೆ ಮದ್ದುಗಳನ್ನ ಇವತ್ತು ನಿಮ್ಗೆ ಹೇಳಿದೀನಿ. ಆದ್ರಿಂದ ನಿಮ್ಮ ಜೀವನ, ನಿಮ್ಮ ಆರೋಗ್ಯ ಸ್ವಸ್ಥವಾಗಿರಲಿ ಅಂತಕ್ಕಂತಹ ಸದಾಶಯದೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಗೊಂಡು ಬರ್ತೀನಿ. ಕಾಯ್ತಾರಿ, ವಾಪಸ್ ಬರ್ತೀನಿ. ನಮಸ್ಕಾರ.